சார்ஜிங் போறது இருக்கு ஆ எங்கப்பா ஹலோ ஹலோ செக்யூரிட்டி வேற கழிச்சிரா ஆ கழிச்சி பேக் முதல்லேது ஆ முதல்லேது நீ வாக்கிது மூர் ஆப்ஷன் இருக்கு ஓகே லொகேஷன் சர்ச் மாடி மைசூர் மால் ஆஃப் மைசூர் அந்த பேர் மாடி மால் ஆஃப் மைசூர் ಲಾಗಿನ್ ಆಗಬೇಕಂತ ನೋಡಿ ನೀವು ಈ ತರ ಹೊರಗಡೆ ಹೋದಾಗ ಏನಾದರೂ ಎಲೆಕ್ಟ್ರಿಕ್ ಕಾರ್ ತಗೊಂಡಿದ್ರೆ ಈಗ ಸರ್ ಇದ್ದಾರೆ ಸರ್ ನಿಮ್ಗೆ ಈಗ ನನಗೂ ಈ ಡೌಟ್ ಇತ್ತು ಯಾಕೆಂದ್ರೆ ನನಗೂ ಎಲೆಕ್ಟ್ರಿಕ್ ಕಾರ್ ತುಂಬಾ ಇಷ್ಟ ಬೈ ಮಾಡಬೇಕು ಅಂತ ಅಥವಾ ಎಷ್ಟೊಂದು ಜನ ಬೈ ಮಾಡಬೇಕು ಅನ್ಕೊಂಡಿರ್ತೀರಾ ಚಾರ್ಜಿಂಗ್ ಈ ತರ ಹೊರಗಡೆ ಹೋದಾಗ ಇವ್ರು ಚಾರ್ಜ್ ಮಾಡಿದ್ದಾರೆ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದರಲ್ಲಿ ಮೂರ್ ತರ ಬರುತ್ತೆ ನಾನು ಆಪಲ್ ನೋಡಿದೆ ಮೂರ್ ತರ ಚಾರ್ಜಿಂಗ್ ಈ ಕನೆಕ್ಟರ್ ಏನ್ ಬರುತ್ತೆ ಅದು ಮೂರ್ ತರ ಬರುತ್ತೆ ಇದರಲ್ಲಿ ಮೊದಲನೇದು ಒಂದು ಏನ್ ಬರುತ್ತೆ ಅದೇ ತರದ ಇದೆ 50 kW ಚಾರ್ಜರ್ ಇದು ಅವ್ರು ಚಾರ್ಜ್ ಮಾಡೋದಕ್ಕೆ ಅಂತ ಆಪ್ ಕನೆಕ್ಟ್ ಮಾಡ್ತಾ ಇದಾರೆ ಅದು ಹೇಗಿದೆ ಪ್ರೊಸೆಸ್ ಅಂತ ತೋರಿಸ್ಕೊಡ್ತೀನಿ ಅಂಡ್ MG ಅವರ ZS EV ಫುಲ್ ಟ್ರೆಂಡಿಂಗ್ ಅಲ್ಲಿರೋ ಹೈಯೆಸ್ಟ್ ಮೈಲೇಜ್ ಅಂದ್ರೆ ರೇಂಜ್ ನಿಮ್ಗೆ ಪ್ರೊವೈಡ್ ಮಾಡುವಂತ ಕಾರ್ ಇದು ಎಲೆಕ್ಟ್ರಿಕ್ ಕಾರು ಸೊ ಅದು ರಿವ್ಯೂ ಮತ್ತೆ ಯೂಸರ್ ರಿವ್ಯೂ ಅಂದ್ರೆ ಓನರ್ ರಿವ್ಯೂ ಕೊಡ್ತೀನಿ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅದಕ್ಕೆ ಅಂತಾನೆ ನನಗೂ ಈ ಡೌಟ್ ಇತ್ತು ಅದನ್ನ ನಿಮ್ಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನೀಗ ಮಾಲ್ ಆಫ್ ಮೈಸೂರ್ ಹತ್ರ ಇರೋ ಜಿಯೋನ್ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಇದ್ದೀವಿ ಫಸ್ಟ್ ಟೈಮ್ ಇಲ್ಲಿ ಲಾಗಿನ್ ಮಾಡ್ತಿದ್ದಾರೆ ಆ್ಯಪ್ಗೆ ಫೋನ್ ನಂಬರ್ ಕೊಟ್ಟು ಈಗ ನಿಮಗೆ OTP ಬರುತ್ತೆ OTP ಬಂತು OTP ಹಾಕಿ ಸರ್ ಅದು 236107 107 ಸಿಕ್ಸ್ ಡಿಜಿಟ್ OTP ಬಂತು ವೆರಿಫೈ ಮಾಡ್ತಿದ್ದಾರೆ ಓಕೆ ವೆರಿಫೈ ಆಯಿತು ಈಗ ಚಾರ್ಜ್ಗೆ ಇದು ಮಾಡಿ ಸರ್ ಮಾಲ್ ಆಫ್ ಮೈಸೂರು ಕ್ಲಿಕ್ ಮಾಡಿ ಹಾಂ ಓಕೆ ಮಾಲ್ ಆಫ್ ಮೈಸೂರು ಇದು ಪ್ಲೇಸು ಈಗ ಇದು ಮಾಡಿ ಕ್ಲಿಕ್ ಮಾಡಿ ಸರ್ ಈಗ ಅಲ್ಲಿ ಸ್ಕ್ಯಾನ್ ಮಾಡಿ ಹಾಂ QR ಕೋಡ್ ಸ್ಕ್ಯಾನ್ ಮಾಡ್ತಿದ್ದಾರೆ ನೋಡಿ ಓಕೆ ಆ ಕೋಡ್ ಅಲ್ಲಿ ಇದೆಯಲ್ಲ ಅದು ಹೊತ್ತಬೇಕು ಇಂಟರ್ ಕೋಡ್ 100 ನೋಡಿ ಸರ್ 100 100 004 ಕೆಳಗಡೆ ಈ ತರ ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ಗೆ ಒತ್ತಿದ್ರೆ ಅದೇ ಆಟೋಮೆಟಿಕ್ ತಗೊಳುತ್ತೆ ಸ್ಟಾರ್ಟ್ ಚಾರ್ಜಿಂಗ್ ಅಂತ ಕೇಳುತ್ತೆ ನಿಮ್ಗೆ ಏನೇನು ಬರುತ್ತೆ ಅಂದ್ರೆ ಇಲ್ಲಿ ಅವ್ರ ನೇಮ್ ದಿನೇಶ್ ಸರ್ ನಿಮ್ಮ ಹೆಸರು ನೋಡಿ ಚಾರ್ಜ್ ಕನೆಕ್ಟ್ ಮಾಡಿದಾರೆ ಅಷ್ಟೇ ಈ ಚಾರ್ಜಿಂಗ್ ಕನೆಕ್ಟ್ ಆದ ತಕ್ಷಣ ಆ್ಯಪ್ ಇಂದ ರನ್ ಆದ ತಕ್ಷಣ ಅವ್ರ ಹೆಸರು ಡೀಟೇಲ್ಸ್ ಬಂತು ಈಗ ಸ್ಟೇಟ್ ಆಫ್ ಚಾರ್ಜ್ ಎಷ್ಟು ಪರ್ಸೆಂಟ್ ಇದೆ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಸ್ಟೇಟ್ ಆಫ್ ಚಾರ್ಜ್ ಇನ್ನೂ ತಗೊಂಡಿಲ್ಲ ತಗೊಳ್ತಾ ಇದೆ ಕಾರಲ್ಲಿ ಈಗ ತೋರ್ಸದ್ ನೋಡಿ ನಿಮ್ಗೆ ಕಾರಲ್ಲಿ 45 ಇದೆ ಅಲ್ಲ ಸರ್ ಓಕೆ 10% ಚಾರ್ಜ್ ಅಂತ ತೋರಿಸ್ತೇನೆ 46 ಆಯ್ತಾ ಇದೆಯಲ್ಲ ನಂಬರ್ ಹೇಳಿ ಸರ್ ನಿಮ್ದು ನೋಡಿ ಇಲ್ಲಿ 46 ಇದೆ ಚಾರ್ಜ್ ಕಾರಲ್ಲಿ ಎಷ್ಟಿದೆ ನೋಡ ಮನೆ ಅಕ್ಯುರೇಟ್ ಆಗಿದೆಯಾ ತೋರಿಸೋದು ಇಲ್ಲೇ ಬರ್ಬೇಕಾ ಹಾಂ 46 ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಇದೆ ಅಂತ ಅಂಡ್ 143 km ರೇಂಜ್ ತೋರಿಸ್ತಾ ಇದೆ 46 ರೇಂಜ್ ತೋರಿಸ್ತಾ ಇದೆ 46%ಗೆ 146 ರೇಂಜ್ ಇದೆ ಕಾರ್ ತಗೊಂಡಿದ್ 2021 ಸೆಪ್ಟೆಂಬರ್ ಅಲ್ಲ ಅಲ್ವಾ MGನೇ ಏನಕ್ಕೆ ಪ್ರಿಫರ್ ಮಾಡಿ ಸರ್ ಸರ್ ಮೈನ್ ಟೆಕ್ನಿಕಲಿ ನಾನು MG ಆಕ್ಟರ್ ಕಾರ್ ಇತ್ತು ಓಕೆ ಫೀಚರ್ಸು ಮತ್ತೆ ತುಂಬಾ ಇಷ್ಟ ಆಯ್ತು ಕಂಫರ್ಟ್ಸ್ ಮತ್ತೆ ಸೇಫ್ಟಿ ಇಷ್ಟು ನೋಡಿ ನಾನು MGನೇ ಪ್ರಿಫರ್ ಮಾಡಿ ಅಂದ್ರೆ ಸೇಫ್ಟಿ ರೇಟಿಂಗ್ ಏನಿದೆ ಅಂತ ಗೊತ್ತಾ ಎಷ್ಟಿದೆ ಸರ್ ಗ್ಲೋಬಲ್ ಎನ್ ಕ್ಯಾಪ್ ಅಲ್ಲಿ 5 star ಗೆ 5 star 4 ಇದೆ ಸರ್ 4 stars ಇದೆ ಓಕೆ ನೀವೀಗ ರನ್ ಮಾಡ್ತಾ ಇದ್ರಲ್ಲ ಸರ್ ಅಂದ್ರೆ ಕಂಪ್ನಿ ಕ್ಲೈಮ್ ಮಾಡಿರೋದು ಎಷ್ಟು ಒಂದ್ ಚಾರ್ಜ್ ಗೆ ಫುಲ್ ಚಾರ್ಜ್ ಗೆ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಅಂತ ಕ್ಲೇಮ್ ಮಾಡ್ತಾರೆ ಅವರು 350 ಕೇಳಿದ್ದಾರೆ 350 ಅವ್ರು ಹೇಳಿದ್ದಾರೆ ನಿಮ್ಗೆ ಏನ್ ಬರ್ತಿದೆ ಸರ್ ಆನ್ ರೋಡ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನಾನು 80 km to 100 km ರೇಂಜ್ ಇಟ್ಕೊಂಡಾಗ ಅರೌಂಡ್ 300 to 310 ಬರುತ್ತೆ ಅಂದ್ರೆ ಎಷ್ಟು ಮೋಡ್ಸ್ ಇದೆ ಸರ್ ಇದು ಕಾರಲ್ಲಿ ರನ್ನಿಂಗ್ ಮೋಡ್ ಅಂದ್ರೆ ಈಕೋ ಮತ್ತೆ ಆತರ ಮೋಡ್ಸ್ ಬರುತ್ತೆ ಎರಡು ಇದೆ ಯಾವ್ದು ಇದೆ ಸರ್ ಈಕೋ ಮತ್ತೆ ಸ್ಪೋರ್ಟ್ ಈಕೋದಲ್ಲಾದ್ರೆ ಜಾಸ್ತಿ ಬರುತ್ತಲ್ಲ ಸ್ಪೋರ್ಟ್ಸ್ ಹಾಕೊಂಡ್ರೆ ಓಡಿಸಿದೀರಾ ಸ್ಪೋರ್ಟ್ಸ್ ಅಲ್ಲಿ ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತಾ ಏನು ಕಡಿಮೆ ಆಗುತ್ತೆ ಒಟ್ಟಿನಲ್ಲಿ ಆವರೇಜ್ ಒಂದು 300 to 320 ಬಂದೇ ಬರುತ್ತೆ ಅಂತ ಹೇಳ್ತೀವಿ ಓಕೆ ಪೆಟ್ರೋಲ್ ಕಾರ್ಗೂ ಈ ಕಾರ್ಗೂ ಹೋಲಿಸ್ಕೊಂಡ್ರೆ ಪರ್ಫಾರ್ಮೆನ್ಸ್ ನೀವು ಓಡಿಸಿ ಓಡಿಸಿರ್ತೀರಾ ಪೆಟ್ರೋಲ್ ಪಿಕಪ್ ಆಗ್ಲಿ ಓಡಿಸೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಓಕೆ
ಒಂದ್ ಸಲ ಚಾರ್ಜ್ ಮಾಡೋದಕ್ಕೆ ಎಷ್ಟು ಖರ್ಚಾಗಬಹುದು ಸರ್? ನೀವು ಹೊರಗಡೆ ಚಾರ್ಜ್ ಮಾಡಿರ್ತೀರಲ್ಲ, ಪೆಟ್ರೋಲ್ಗೂ ಇದಕ್ಕೂ ಕಂಪೇರ್ ಮಾಡಿ ಕೇಳ್ತೀನಿ ನೆಕ್ಸ್ಟ್. ಆದ್ರೆ ನೀವೀಗ ಕಾರ್ ಫಸ್ಟ್ ಚಾರ್ಜ್ ಮಾಡಿದ್ರೆ ಇನ್ನೊಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಅನ್ಕೊಳ್ಳಿ, 500 ರೂಪಾಯಿಗೆ ಒಂದ 200 ಕಿಲೋಮೀಟರ್ ಮೈಲೇಜ್ ಕೊಡ್ತು ಅನ್ಕೊಳ್ಳಿ, ಅದೇ ಇದು 500 ರೂಪಾಯಿಗೆ ಚಾರ್ಜ್ ಮಾಡಿದ್ರೆ ನಿಮ್ಗೆ ಓವರ್ ಆಲ್ ಎಷ್ಟು ಬರ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ನನ್ನ ಪ್ರಕಾರ 300 to 350 ಫುಲ್ ಚಾರ್ಜ್. ಓಕೆ, ಒಂದ್ ಚಾರ್ಜ್ ಫುಲ್ ಚಾರ್ಜ್ ಎಷ್ಟು ರೂಪಾಯಿ ಆಗುತ್ತೆ? 300 ರೂಪೀಸ್ ಆಗುತ್ತಾ? 300 ರೂಪೀಸ್ ಗೆ ನೋಡಿ, ನಾನು ಮೈಸೂರು ಟು ಬ್ಯಾಂಗ್ಳೂರ್ ಬಂದೋಗಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ ಒಂದು 500 to 600 ರೂಪೀಸ್ ಸರ್. ಅದೇ ನಾನು ಬಂದು ಹೋಗೋದಕ್ಕೆ. ಓಕೆ, ಅದೇ ನಾನು ಇನೋವಾ ಅಥವಾ ಯಾವ್ದಾದ್ರು ಪೆಟ್ರೋಲ್ ಕಾರ್ ಡೀಸೆಲ್ ಕಾಲ್ ತಂದ್ರೆ 3000 ರೂಪೀಸ್ ಬೇಕಾಗುತ್ತೆ. ಅಂದ್ರೆ ನಿಮ್ಗೆ 2500 ರೂಪಾಯಿ ಮೇಲೆ ದುಡ್ಡು ಉಳಿಯುತ್ತೆ. ಬೆಸ್ಟ್ ಇದೆ ಅಂತ ಹೇಳ್ತೀರಾ? ಯಾರಾದ್ರೂ ನೆಕ್ಸ್ಟ್ ಬೈ ಮಾಡ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಕಾರ್ಗೆ ಹೇಳ್ತೀರಾ? ಆಮೇಲೆ ರೇಂಜ್ ಎಂಗ್ಸೈಟಿ ಅಂತಾರಲ್ಲ ಸರ್, ಈಗ ನೀವು ಬ್ಯಾಂಗ್ಳೂರ್ ಟು ಮೈಸೂರು ಬರ್ತಾ ಇದೀರಾ, 350 ಕಿಲೋಮೀಟರ್ ಬೇಕಾದಷ್ಟು ಬರೋದಕ್ಕೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಹೋಗೋದಕ್ಕೂ ಹೋಗ್ಬೋದು. ಆದ್ರೆ ನೀವೇನಾದ್ರೂ ಹೊರಗಡೆ ಒಂದ್ 300 ಕಿಲೋಮೀಟರ್ 400 ಕಿಲೋಮೀಟರ್ ಹೋಗ್ಬೇಕಿತ್ತು, ಆಗ ರೇಂಜ್ ಆಂಗ್ಸೈಟಿ ಎಷ್ಟೊಂದ್ ಜನ ಭಯ ಪಡ್ತಾರೆ ಎಲೆಕ್ಟ್ರಿಕ್ ಕಾರ್ಸ್ ತಗೊಳಕ್ಕೆ, ಅದೊಂದ್ರಿಂದ ಭಯ ಪಡ್ತಿದಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ನಿಮ್ಗೆ ಆತರ ಆಗಿದೆಯಾ ಸಿಚುಯೇಷನ್? ಆಗಿದೆ. ಅಂದ್ರೆ ಯಾವ ತರ ಆಗಿತ್ತು ಎಲ್ಲಿ ಅಂತ ಹೇಳಕ್? ನನ್ನ ಕೃಷ್ಣಗಿರಿಯಿಂದ ವಾಪಸ್ ಬರ್ತಾ ಚಾರ್ಜ್ ಹೊಸೂರ್ ಹತ್ರ ಬರ್ತಾ ಬರ್ತಾ ಕಂಪ್ಲೀಟ್ ರೆಡ್ ಸ್ಟೋರ್ ತೋರ್ಸಕ್ ಶುರು ಆಯ್ತು. ಓಕೆ, ಬಟ್ ಲಕ್ಕಿ ರೀಚ್. ನೀವು ಬ್ಯಾಂಗ್ಳೂರಿಂದ ಕೃಷ್ಣಗಿರಿಗೆ ಹೋಗಿ ಬರ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಇದೆ ಸರ್ ಅಲ್ಲಿ? ಒಂದು ಪ್ರಾಬ್ಲಮ್ ಏನಾಯ್ತು, ಹೊಸದಾಗಿ ತಗೊಂಡಾಗ 140 ಸ್ಪೀಡ್ ಅಲ್ಲಿ ಹೋದ್ವಿ. ಅವಾಗ ಏನಾಯ್ತು, ಮೈಲೇಜ್ ಡ್ರಾಪ್ ಆಯ್ತು. ಓಕೆ, ಎಷ್ಟು ಟಾಪ್ ಸ್ಪೀಡ್ ಏನಿದೆ? 140 ಈಗ ಅಲ್ಲಿ ಹೋಗಿದ್ರಲ್ಲ, ಎಷ್ಟು ಕಿಲೋಮೀಟರ್ ಇದೆ ಸರ್ ಬ್ಯಾಂಗ್ಳೂರಿಂದ ಅಲ್ಲಿಗೆ? ಅಲ್ಲಿಗೆ ಅಲ್ಲ, ಕೃಷ್ಣಗಿರಿಯಿಂದ ಬ್ಯಾಂಗ್ಳೂರ್ಗೆ 210 ಕಿಲೋಮೀಟರ್. ಹೇಗಿತ್ತು ಪ್ರಾಸೆಸ್ ಅವ್ರದ್ದು? ನೀವು ರಿಪ್ಲೈ ಎಲ್ಲ ಚೆನ್ನಾಗಿತ್ತು. ವಿತ್ ಇನ್ ಎಷ್ಟು ಟೈಮ್ ಅಲ್ಲಿ ಬಂದ್ರು ನಿಮ್ಗೆ? ಅವ್ರು ಬಂದು ಅಲ್ಲೇ ಚಾರ್ಜ್ ಮಾಡ್ಕೊಟ್ರಾ? ಖಾಲಿ ಆಗ್ಲಿಲ್ಲ, ಅದು ಖಾಲಿ ಆಗ್ಲಿಲ್ಲ. ಕಿಲೋಮೀಟರ್ ಬರ್ಬೋದಾ ಇಲ್ವಾ ಅಂತ ಹೇಳಿ 20% ಅಲ್ಲಿ 40 ಕಿಲೋಮೀಟರ್ ಬಂದ್ರಿ ಆರಾಮಾಗಿ, ಏನ್ ಪ್ರಾಬ್ಲಮ್? ಎಸಿ ಹಾಕೊಂಡ್ರೆ ನಿಮ್ಗೆ ಅದೇ ಮೈಲೇಜ್ ಬರುತ್ತಾ? ಡ್ರಾಪ್ ಆಗುತ್ತೆ. ಚಾರ್ಜಿಂಗ್ ಸ್ಟೇಷನ್ ಇಂದ ಈ ಕಾರ್ಗೆ ಚಾರ್ಜ್ ಆಗ್ತಾ ಇದೆ. ಎಂ ಜಿ ಅಲ್ಲಿ ಮುಂದೆಗಡೆ ಫ್ರಂಟ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರೋದು. ಈ ಎಂ ಜಿ ಲೋಗೋ ಏನಿದೆ ಬಾನೆಟ್ ಈ ಫ್ರಂಟ್ ಗ್ರಿಲ್ ಅನ್ನ ಓಪನ್ ಮಾಡಿದ್ರೆ ಚಾರ್ಜಿಂಗ್ ಸಾಕೆಟ್ ಪ್ಲೇಸ್ ಮಾಡೋ ಪ್ಲೇಸ್ಮೆಂಟ್ ಇದೆ. ಕರೆಕ್ಟ್ ಆಗಿ ಚಾರ್ಜ್ ಈಗ ಆನ್ ಮಾಡಿ ಕಾರ್ದು 5 ಮಿನಿಟ್ಸ್ ಆಗಿದೆ, 45 ಅಲ್ಲಿ ಇತ್ತು. 5 ಮಿನಿಟ್ಸ್ ಇನ್ 6 ಮಿನಿಟ್ಸ್ ಆಗಿರ್ಬೋದು, ಹಾಕಿ ತೋರಿಸಿದೆ ನೋಡಿ. 5 ಮಿನಿಟ್ಸ್ 45 ಸೆಕೆಂಡ್ಸ್ ಆಗಿದೆ, 11% ಚಾರ್ಜ್ ಆಗಿದೆ. 50 ಕಿಲೋವ್ಯಾಟ್ ಚಾರ್ಜರ್ ಇದು, 49 ಕಿಲೋವ್ಯಾಟ್ ಪವರ್ ಅಲ್ಲಿ ಚಾರ್ಜ್ ಆಗ್ತಿದೆ. ಫುಲ್ ಚಾರ್ಜ್ಗೆ ಅವ್ರು ಹೇಳಿದ ಪ್ರಕಾರ 300 ರೂಪಾಯಿ ಆಗುತ್ತೆ ಸರ್ ಅಂತ ಹೇಳಿದ್ರು. 300-350 ರೂಪಾಯಿ ಆಗುತ್ತೆ, ಅಥವಾ ಹೊರಗಡೆ ಮಾಡಿದ್ರೆ ಒಂದು 500-600 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. 500-600 ರೂಪಾಯಿಗೆ ಅವರು ಹೇಳಿದ ಪ್ರಕಾರ 300-350 ಕಿಲೋಮೀಟರ್ ನಾನು ಓಡಿಸ್ತೀನಿ ಸರ್, 300+ ಓಡಿಸ್ತೀನಿ ಅಂತ ಹೇಳಿದ್ರು ಈಕೋ ಮಾಡಲ್ಲಿ. ನೋಡಿ ಏನ್ ಫಾಸ್ಟ್, 57 ಆಯ್ತು. ಸೊ 6 ಮಿನಿಟ್ಸ್ಗೆ 12% ಚಾರ್ಜ್ ಇದೆ, ಅಂದ್ರೆ ಫಾಸ್ಟ್ ಚಾರ್ಜರ್ ಇದು. ಸಿಕ್ಸ್ ಮಿನಿಟ್ಸ್ಗೆ 12 ಅಂದ್ರೆ ಅನ್ವೇಷ 6 × 10 = 60, 1 hour ಬೇಕಾಗಿಲ್ಲ ಫುಲ್ ಚಾರ್ಜ್ ಆಗೋದಕ್ಕೆ ನನ್ನ ಪ್ರಕಾರ. ಶೋರೂಮ್ ಪ್ರೈಸ್ ಬಂದು 21.5 ಲಕ್ಷದಿಂದ, ಅಂದ್ರೆ 21.49 ಲಕ್ಷದಿಂದ 25.17 ಲಕ್ಷ ಆನ್ ರೋಡ್ ಪ್ರೈಸ್ ಅಲ್ಲ ಇದು, ಹೇಳ್ತಾ ಇರೋದು ನಾನು ಶೋರೂಮ್ ಪ್ರೈಸ್. ಇದು ಟ್ರಾನ್ಸ್ಮಿಷನ್ ಬಂದು ಆಟೋಮೆಟಿಕ್, 140.8 BHP ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಗಾಡಿ. ಅಂಡ್ 5-ಸೀಟರ್ ವೆಹಿಕಲ್ ಇದು. 470 ಲೀಟರ್ ಬೂಟ್ ಸ್ಪೇಸ್ ಇದೆ, ಬೂಟ್ ಸ್ಪೇಸು ತುಂಬಾ ಚೆನ್ನಾಗಿದೆ. ಅಂಡ್ ಸೇಫ್ಟಿ ಸ್ಪೆಕ್ಸ್ ಅಂಡ್ ಫೀಚರ್ಸ್ ಹೇಳ್ತೀನಿ ನೋಡಿ. ಹೆಡ್ಲೈಟ್ಸ್ ನೋಡಿ, ಹೆಡ್ಲೈಟ್ಸ್ ಬಂದು LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ಫ್ಯೂಚರಿಸ್ಟಿಕ್ ಡಿಸೈನು. ಕೆಳಗಡೆ ಬಂದು ನಿಮಗೆ ಸೆನ್ಸರ್ಸ್ ಏನಿರೋದಿಲ್ಲ, ಟೋ ಹುಕ್ ಅಲ್ಲಿ ಬರುತ್ತೆ, ಫ್ರಂಟಲ್ಲಿ ಟೋ ಹುಕ್ ಇಲ್ಲಿ ಬರುತ್ತೆ. ಗ್ರಿಲ್ ನೋಡಿ ಈ ರೀತಿ ಇದೆ, MG ಅವ್ರದ್ದು ಸೇಮ್ ಏನು ಡಿಸೈನ್ ಲೋಗೋ ಬರುತ್ತೆ ಅದು. 17-inch ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, 215/55 R17 17-inch ಅಲಾಯ್ ವೀಲು. ಫ್ರಂಟು ಮತ್ತು ರೇರಲ್ಲಿ ಎರಡು ಕಡೆಯೂ ಡಿಸ್ಕ್ ಬ್ರೇಕ್ ಇದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಓವರ್ಆಲ್ ಡಿಸೈನ್ ನೋಡಿ ಈ ರೀತಿ ಇದೆ. T50 NM ಟಾರ್ಕ್ ಬರುತ್ತೆ, 350 NM ಟಾರ್ಕ್ ಅಂದರೆ ಸೂಪರ್ ಟಾರ್ಕ್ ಇದೆ. ಆ್ಯಂಡ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ಕು, ಬೂಟ್ ಸ್ಪೇಸು 470 ಲೀಟರು. ಬಾಡಿ ಟೈಪ್ ಇದು SUV, ಕಾಂಪ್ಯಾಕ್ಟ್ SUV ಇದು.
ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್, ಏರ್ ಕಂಡೀಷನಿಂಗ್, ಡ್ರೈವಿಂಗ್ ಏರ್ ಬ್ಯಾಗ್, ಪ್ಯಾಸೆಂಜರ್ ಏರ್ ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್, ಮಲ್ಟಿ ಫಂಕ್ಷನಲ್ ಸ್ಟೀರಿಂಗ್ ವೀಲ್ಸ್ ಬರುತ್ತೆ, ಸ್ಟೀರಿಂಗ್ ಕಂಟ್ರೋಲ್ ಮೌಂಟೆಡ್ ಬಟನ್ಸ್ ಬರುತ್ತೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಆ್ಯಂಡ್ ಇದು ಬ್ಯಾಟ್ರಿ ಬಂದು 44.5 kWh ಬ್ಯಾಟ್ರಿ. ಮೋಟರ್ ಟೈಪ್, ಚಾರ್ಜಿಂಗ್ ಟೈಪು 3-phase ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನೈಸ್ ಮೋಟರ್ ಇದು, ಅಂದರೆ 3 ಟೈಪಲ್ಲಿ ಇದನ್ನು ಚಾರ್ಜಿಂಗ್ ಮಾಡ್ಬೋದು ನಾವು. ರೇಂಜ್ ಬಂದು 419 km ಅಂತ ಕ್ಲೈಮ್ ಮಾಡಿದರೆ 300-350 ತನಕ ಇದ್ರ ರೇಂಜ್ ಬರುತ್ತೆ. 1 ರೂಪಾಯಿಗಿಂತ ಕಡಿಮೆಗೆ 1 mileage ಕೊಡುತ್ತೆ ಶೋರೂಮಲ್ಲಿ ಚಾರ್ಜ್ ಮಾಡಿದ್ರೆ. ಹೊರಗಡೆ ಚಾರ್ಜ್ ಮಾಡಿದ್ರೆ 1.5 ರೂಪಾಯಿಗೆ 1 kilometer ಬರುತ್ತೆ. ಆ್ಯಂಡ್ 1 charge ಮುನ್ನೂರಿಂದ 320 kilometer ಮೈಲೇಜ್ ಬರುತ್ತೆ. ಎ ಸಿ ಹಾಕ್ಕೊಂಡ್ರೆ ನೀವು ತುಂಬ ಜಾಸ್ತಿ ಸ್ಪೀಡಲ್ಲಿ ಓಡಿಸ್ತೀನಿ ಅಂದರು 250-270 kilometer ಮೈಲೇಜ್ ಕೊಟ್ಟೇ ಕೊಡುತ್ತೆ ಅಂತ ತುಂಬ ರಿವ್ಯೂ ನೋಡಿದ್ದೀನಿ. ಓನರ್ ಅವರು ಹಾಗೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನೋಡಿ ಟೈಮ್ ಕಾಣಿಸ್ತಿದೆ ಅಂತದ್ದು ನಿಮಗೆ 19 ನಿಮಿಷಕ್ಕೆ 79% ಅಂದರೆ 46%ಲ್ಲಿ ಸ್ಟಾರ್ಟ್ ಮಾಡಿದ್ರು. 56, 76, 80, 54, 34% 20 ನಿಮಿಷಕ್ಕೆ 34-35% ಚಾರ್ಜ್ ಆಯಿತು. 35%ಗೆ ಮಿನಿಮಮ್ ಅವರು 100 kilometers ಓಡಾಡ್ಬೋದು ನೋಡಿ. 80 ಆಯಿತು. ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗ್ತಿದೆ ಅಂದರೆ ಈ ಥರ 50 kWh ಚಾರ್ಜಿಂಗ್ ಪಾಯಿಂಟ್ ಇದ್ಬಿಟ್ರೆ ಈಗ 37 kWh ಚಾರ್ಜ್ ಆಗ್ತಿದೆ ಅಂದರೆ ವೇರಿ ಆಗುತ್ತೆ ಅದು ಒಟ್ಟಲ್ಲಿ 50 ಅಂದರೆ ಅದಕ್ಕೆ ಹೆಂಗೆ ಬೇಕು ಪವರ್ ಅದಕ್ಕೆ ತಕ್ಕಂತೆ ವೇರಿ ಆಗುತ್ತೆ. 20 ನಿಮಿಷಕ್ಕೆ 35% ಚಾರ್ಜ್ ಆಗ್ತಿದೆ. ಆಲ್ಮೋಸ್ಟ್ 34 ಆಗಿದೆ, 35 ಅಂದ್ಕೊಳ್ಳಿ, 35% ಚಾರ್ಜ್ ಆಗ್ತಿದೆ. ಏನೇನು ಇಷ್ಟು ಬೇಗ ಚಾರ್ಜ್ ಆದರೆ 100 kilometer ಕೊಡುತ್ತೆ ಮೈಲೇಜು. 20 ನಿಮಿಷಕ್ಕೆ 100 kilometer ಮೈಲೇಜು. ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅವ್ರು ಬಂದು ಮೊಬೈಲಲ್ಲಿ ಚೆಕ್ ಮಾಡಿನೂ ಕೂಡ ನಿಮ್ಗೆ ತಿಳಿಸ್ತೀನಿ. ವರ್ತು ಬೇಕಾದಷ್ಟು ಇವತ್ತಿನ ಪೆಟ್ರೋಲ್ ರೇಟ್ಗೆ ಏನು ಯೂಸ್ಫುಲ್ ಇದೆ ಅಂದರೆ ಎಲೆಕ್ಟ್ರಿಕ್ ಕಾರು ಐಡಿಯಾನೇ ಇರಲ್ಲ ಎಷ್ಟೊಂದು ಜನಕ್ಕೆ. ಪೆಟ್ರೋಲ್ ಪೆಟ್ರೋಲ್ ಅಂತಾರೆ, ರೇಂಜ್ ಆಂಗ್ಸೈಟಿನೂ ಪಡೋ ಅಂತ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಲಾಂಗಲ್ಲಿ ಓಡಾಡಿದ್ರೆ ತುಂಬ ಲಾಂಗ್ ಇದ್ರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ಮು. ಬಟ್ 20 ನಿಮಿಷಕ್ಕೆ 35% ಆಗಿದೆ, 20 ನಿಮಿಷಕ್ಕೆ ಆ 35% ಆಗಿದೆ. 100 kilometer ಓಡಾಡ್ಬೋದು. ಇನ್ನೇನು ಬೇಕು, ನೀವು ಒಂದು ಟೀ ಕುಡಿಯೋದ್ರಲ್ಲಿ ಆಗೋಗ್ಬಿಡುತ್ತೆ. ಬರ್ತಾ ಇದಾರೆ ನೋಡಿ ಮರ್ಲಿಕ್ಕೆ ಸರ್. 82% ಆಗಿದೆ, 21 minutes ಏನಾಗಿದೆ, 21 minutes ಸ್ಟಾಪ್ ಮಾಡೋದು ಈಗ. ಸೇಮ್ ಕೋಡ್ ನೋಡಿ, ಸೇಮ್ ಸ್ಟಾಪ್ ಮಾಡ್ಬೇಕಾದ್ರೆ ಅದೇ ಕೋಡು. ಪ್ರೋಸ್ ಪ್ಲಸ್ ಮಾಡಿಬಿಟ್ಟು 4-35 ಇರಿ ಸರ್, 1 second ಇರಿ. ಇದು ಟಚ್ ಮಾಡಿದ ಇಲ್ಲಿ 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 ಇರಿ. ಸ್ಟಾಪ್ ಈ ಥರ ಸ್ಟಾಪ್ ಕೊಟ್ಬಿಟ್ಟು ಓಕೆ ಬಿಡಿ. ಈಗ ಬರುತ್ತೆ, ಇರಿ ಇರಿ. ಈಗ ತೆಗೀರಿ ಸರ್, ನಿಮ್ಗೆ ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ ನಿಮಗೆ ಏನು ಮಾಡಬೇಕು ಅಂತ ನೋಡಿ. ಈಗ ಈಸಿ ಬಂತು ಚಾರ್ಜ್ ಆಗುವಾಗ, ನೀವು ಎಷ್ಟೇ ಫೋರ್ಸ್ ಆಗಿ ತೆಗೆದ್ರು ಬರಲ್ಲ ನೋಡಿ. ಇಷ್ಟು ಸರ್, ನನಗೆ ಎಷ್ಟು ದುಡ್ಡು ಕಟ್ಟಾಯಿತು ಅಂತ ಒಂದು ಐಡಿಯಾ ಬೇಕಲ್ಲ ನಿಮ್ಗೆ ತೋರಿಸುತ್ತಲ್ವಾ. ಅಲ್ಲಿ ಬಂದಿದ್ದ ಮೇಲೆ ಇಲ್ಲಿ ಎಷ್ಟು ದುಡ್ಡಾಗಿದೆ ಅಂತ. 391 rupees ಇವ್ರು ಆಲ್ಮೋಸ್ಟ್ 40% ಚಾರ್ಜ್ ಮಾಡಿದ್ರು ಕಾರ್ನ. 391 rupees ಅಲ್ವಾ, 81 rupees ಆಯ್ತಾ, 392 rupees ಖರ್ಚಾಯಿತು ಅಂದ್ಕೊಳ್ಳಿ 40%. ಈಗ ಅವರು ಆಲ್ಮೋಸ್ಟ್ 100-120 kilometer ಓಡಾಡ್ಬೋದು. 100 ಆದರೂ 80-100 ಸರ್, ನನ್ನ ಪ್ರಕಾರ 120 ಮೇಲೆ ಓಡಾಡ್ಬೋದು ಅಲ್ವಾ. 275 kilometer ಅಲ್ಲ, ಈಗ ನಿಮಗೆ 40% ಒಂದು 120 ಮೇಲೆ ಓಡಾಡ್ಬೋದಲ್ವಾ. 270 ಅರ್ಧ ಮಾಡಿಕೊಂಡ್ರೆ 150 ಆಲ್ಮೋಸ್ಟ್ 125 271 ಓಡಾಡ್ಬೋದು ಈಗ ಅಂದ್ರೆ ಚಾರ್ಜ್ ಹೋಲ್ಸ್ಕೊಂಡು 140-150 ಓಡಾಡ್ಬೋದು. 400 rupees 150 kilometer ಓಡಾಡ್ಬೋದಲ್ವಾ. ಓಕೆ, ಈ ವಿಡಿಯೋ ನಿಮ್ಗೆ ಇಂದು ಚಾರ್ಜಿಂಗ್ ಹೇಗೆ ಮಾಡಬೇಕು, ಹೊರಗಡೆ ಮಾಡಿದ್ರೆ ಏನು ಕಾಸ್ಟ್ ಬೀಳುತ್ತೆ, ಎಲೆಕ್ಟ್ರಿಕ್ ಕಾರ್ ಬೈ ಮಾಡೋರಿಗೆ ಯೂಸ್ಫುಲ್ ಇದೆಯಾ ಅಂತ ಎಲ್ಲ ತಿಳಿಸ್ಕೊಡಕ್ಕೆ ಮಾಡಿದೆ. ನೋಡಿದ್ರಲ್ಲ, ಒಂದು 40% ಚಾರ್ಜ್ ಮಾಡಿದ್ರು ಮುಂದೆ 391 rupees ಅಂದರೆ 392 rupees ಆಯಿತು. ಆಲ್ಮೋಸ್ಟ್ 120-150 kilometer ಓಡಾಡ್ಬೋದು ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೊರಗಡೆ ಚಾರ್ಜ್ ಮಾಡಿದ್ರೆ 1-1.5 rupees ಬೀಳುತ್ತೆ. ಶೋರೂಮಲ್ಲಿ ಅಂದರೆ ಇನ್ನೂ ಕಡಿಮೆ ಇಲ್ಲ, ಅಥವಾ ಮನೇಲಿ ಚಾರ್ಜ್ ಮಾಡಿಕೊಂಡ್ರೆ 1 rupee ಎಷ್ಟು ಬೀಳ್ಬೋದು, 10 ರೂಪಾಯಿ ಬೀಳುತ್ತೆ. ಸೊ ವರ್ತ್ ಇದೆ, ತುಂಬ ಯೂಸ್ಫುಲ್ ಇವತ್ತಿನ ಪೆಟ್ರೋಲ್ ರೇಟ್ಗೆ. ಬೇಕಾದಷ್ಟು ಈ ಥರ ಒಂದು ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ನಿಮಗೆ ಇದು 25 lakh ಹತ್ತತ್ರ ಬೀಳುತ್ತೆ. ಆನ್ ರೋಡು ಟಾಪ್ ಎಂಡು ಟಿಗೋರ್ ಅಂತ ಬರುತ್ತೆ, ನೆಕ್ಸಾನ್ ಬರುತ್ತೆ, ಟಿಗೋರ್ ಕಾರ್ ತಗೊಂಡ್ರೆ ಇಷ್ಟು ರೇಂಜ್ ಇಲ್ಲದೆ ಇರ್ಬೋದು, 14-15.5 lakh ಒಳ್ಳೆ ಎಲೆಕ್ಟ್ರಿಕ್ ಕಾರ್ ಸಿಗುತ್ತೆ. ಅದು ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ. ಅದೆಲ್ಲ ನೋಡೋದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರಿಗಾದ್ರೂ ಎಲೆಕ್ಟ್ರಿಕ್ ಕಾರ್ ಬೈ ಮಾಡೋಕೆ ಅನ್ನೋರಿಗೆ ಅಥವಾ ಎಂಥೂಸಿಯಾಸ್ಟ್ಗಳಿಗೆ
ಯಾರೇ ಇದ್ರೂ ಕೂಡ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಇದೇ ಥರ ವೀಡಿಯೋಸ್ಗಳು ನೋಡೋದಕ್ಕೋಸ್ಕರ, ನಮ್ಮ ಎಲ್ಲ ನಮ್ಮ ವೀಡಿಯೋಗಳನ್ನ ನೋಡೋಕ್ಕೆ ಮತ್ತು ಸಪೋರ್ಟ್ ಮಾಡೋದಕ್ಕೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸಿಗ್ತೀನಿ, ಆ್ಯಂಡ್ ಬೆಲ್ ಐಕಾನ್ ಒತ್ತಿ. ಓಕೆ ಸಿಗ್ತೀನಿ ಮುಂದಿನ ವಿಡಿಯೋದಿಂದ, ಅಲ್ಲಿ ತನಕ ಬೈ ಬಾಯ್.